ಹದಿಮೂರಲ್ ಗೆದ್ದಂತ ಮಂಜುನಾಥ್ ಗೌಡ್ರು, 18ರಲ್ ಗೆದ್ದಂತ ನಂಜೇಗೌಡ್ರು ಮಾಲೂರಿಗೆ ಏನೋ ಕೆಲಸ ಮಾಡಿಲ್ವಾಗಾದ್ರೆ? ಏನು ಮಾಡಿಲ್ಲ ಸರ್. ಮಾಲೂರು 20 ವರ್ಷ ಇದ್ದಕ್ಕೆ ಹೋಗಿದೆ. ಬರ್ಲಿ ಬೇಕಾದ್ರೆ ಓಪನ್ ಡಿಬೇಟ್ ಬರ್ಲಿ, ಏನೇನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ನೀವು ಗೆದ್ರೆ ಏನ್ ಮಾಡ್ತೀರಿ ಮಾಲೂರಿಗೆ? ಯಾರಿಗೂ ಎಜುಕೇಶನ್ ಬಗ್ಗೆ ಕಲ್ಪನೆನೇ ಇಲ್ಲ. ಚುನಾವಣೆಯಲ್ಲಿ ಗೆಲ್ಬೇಕು, ಅದು ಬಿಟ್ರೆ ಬೇರೆ ಅಜೆಂಡಾನೇ ಇಲ್ಲ. ಬೇಕಾದ್ರೆ ಬರ್ಲಿ, ಓಪನ್ ಡಿಸ್ಕಷನ್. ಬೇಕಾದ್ರೆ ನಂಜೇಗೌಡರು ಮಂಜುನಾಥ್ ಗೌಡರು ಕರೀತೀರಿ ಸವಾಲ್ಗೆ? 100% ರಾಜಕಾರಣ ಅಂದ್ರೆ ಇವತ್ತು ಯಾರೋ ತಲೆ ಹೊಡೆದೋ ತಲೆ ಹಿಡ್ದೋ ದುಡ್ಡು ಮಾಡೋ ಸಂಖ್ಯೆ ಜಾಸ್ತಿ ಅಂತ ಕರೀತಾರೆ. ರಾಜಕಾರಣಕ್ಕಂತವ್ರು ಬರೋ ಸಂಖ್ಯೆ ಜಾಸ್ತಿ ಆಯ್ತಾ ಇದ್ದಾರೆ. ಈಗಲೂ ಈ ಚುನಾವಣೆ ದುಡ್ಡಿಗೆ ಹಂಚುತ್ತಾರೆ ಹೆಂಗೆ ಸರ್? ಅವ್ರು ರೆಡಿ ಆಗಿದ್ದಾರೆ ದುಡ್ಡು ಹಂಚಕ್ಕೆ. ಹಾಲಿ ಶಾಸಕ ನಂಜೇಗೌಡರು, ಮಾಜಿ ಶಾಸಕ ಮಂಜುನಾಥ್ ಗೌಡರ ವಿರುದ್ಧ ಚುನಾವಣೆ ಮಾಡೋದು ಈಸಿನಾ ಸರ್? ನಂಜೇಗೌಡರು ಯಾವ ಕಾಲಕ್ಕೂ MLA ಆಗುವಂತವ್ರಲ್ಲ. ನಾನೇ ಅವ್ರನ್ನ ಗೆಲ್ಸಿದ್ದು. ನೀವು ಗೆದ್ಮೇಲೆ ಎಷ್ಟು ಓಟಿ ಮಾಡ್ತೀರಿ? ನಾನು ದುಡ್ಡು ತಗೊಳಕ್ ಬಂದಿಲ್ಲ ಸರ್. 1 ರೂಪಾಯಿ ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, 1 ರೂಪಾಯಿ ದುಡ್ಡು ತಗೊಳ್ಳಂತ ನೆಸೆಸಿಟಿನೇ ಇಲ್ಲ. ಅಂದ್ರೆ ರಾಮೇಗೌಡರು ಗೆದ್ರೆ ಮಾಲೂರಿನ ಶಾಸಕರಾದ್ರೆ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಯುತ್ತೆ 100%. ಇವತ್ತು ಪಿ ನಂಬರ್ ತೆಗೆಕ್ಕೆ ಜಮೀನ್ ವ್ಯಾಲ್ಯೂ ಎಷ್ಟಿದೆ ಅದ್ರಲ್ಲಿ ಅರ್ಧ ದುಡ್ಡು ಕೇಳ್ತಾರಂತೆ. ಯಾರು ಕೇಳ್ತಾರೆ? ಯಾರು? ಆಫೀಸರ್ಗಳು. ಆಫೀಸರ್ಗಳು ಆಫೀಸರ್ಗಳಿಂದ ರಾಜಕಾರಣಿಗಳಿಗೆ ಹೋಗ್ತದೆ. ರಾಮೇಗೌಡರು ಚುನಾವಣೆಯನ್ನು ಗೆದ್ರೆ ಈ ದಂಧೆ ಗಿಂದೆ ಎಲ್ಲ ಕ್ಲೋಸ್ ಮಾಡ್ತೀರಿ. 1 ರೂಪಾಯಿ ಕರಪ್ಷನ್ ಸುರಿತಾರಪ್ಪ, ಮಳೆ ಸುರಿಸಂಗ್ ಸುರಿಸ್ತಾರೆ, ಹಣ ಹಂಚುತ್ತಾರೆ. ಇಂಥವ್ರ ನಡುವೆ ನಿಮ್ಮಂತ ನಿಷ್ಠಾವಂತರು ರಾಜಕಾರಣ ಮಾಡೋದು ಈಸಿನಾ ಸರ್? ಈಸಿಯಾಗಿ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಲ್ಲ, ಈಗ ಜಿಲ್ಲಾ ಪಂಚಾಯತಿಯಲ್ಲಿ 1 ರೂಪಾಯಿ ಕೊಡಲಿಲ್ಲ. ರಾಮೇಗೌಡರು ದಿಢೀರ್ ರಾಜಕಾರಣಕ್ಕೆ ಬಂದವರೇನಲ್ಲ, ಬಟ್ MLA ಆಗ್ಬೇಕು, ಚುನಾವಣೆ ಬರಬೇಕು ಅಂತ ಯಾಕನ್ಸು ನಿಮ್ಗೆ? ನನಗೆ ಹೆಸರು ಮಾಡಬೇಕು. ಹೆಸರು ಮಾಡ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ನಾನು 1 ರೂಪಾಯಿ ಕೊಡಲ್ಲ, 1 ರೂಪಾಯಿ ತಗೊಳ್ಳಿ. MLA ಚುನಾವಣೆ ಇರ್ಬೇಕು ಅಂತ ಯಾಕನ್ಸು ತಮ್ಗೆ? ಬಡವ್ರಿಗೆ ಒಳ್ಳೇದಾಗ್ಬೇಕು. ಬಡವ್ರಿಗೆ ಆಗ್ತಕ್ಕಂತ ಕಷ್ಟಗಳನ್ನ ನೋಡ್ಲಾರ್ದೆ ನಾವ್ಯಾಕೆ MLA ಆಗಿ ಗೌರ್ಮೆಂಟ್ ದುಡ್ಡನ್ನ ಜನಗಳಿಗೆ ಯಾಕೆ ತಲುಪಿಸ್ಬಾರ್ದು? ರಾಮೇಗೌಡರನ್ನ ಮಾಲೂರು ಜನ ಯಾವ ಕಾರಣಕ್ಕೆ ಗೆಲ್ಸ್ಬೇಕು ಅಂತ? ನಾವು ದುಡ್ಡು ಮಾಡಕ್ ಬಂದಿರೋರಲ್ಲ, ಸರ್ವಿಸ್ ಮಾಡ್ಬೇಕು. ಈ ಬಾರಿ ಕಾನ್ಫಿಡೆನ್ಸ್ ಹೆಂಗೆ ನಿಮ್ಗೆ? ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಎಷ್ಟು ಓಟಲ್ಲಿ ಗೆಲ್ತೀವಿ ಅಂತೇಳಿ. ಬಹಳ ಅಂತರದಲ್ಲಿ ಗೆಲ್ತೀನಿ. ಅವ್ರು 10,000 ಕೊಟ್ಟರು ಅವ್ರು ಓಟಕ್ಕೆ ಕಲಿಸತಿ. ಏನ್ ನಿಮ್ ಮಾಲೂರು ಜನಗಳ ಮೇಲೆ ಇಷ್ಟು ನಂಬಿಕೆ ಯಾಕೆ ಅಂತ? ಸರ್, ನಂಬಿಕೆ ಅಂದ್ರೆ ಆ ವಿಶ್ವಾಸ ನನಗಿದೆ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 80,000 ಮಿನಿಮಮ್ ತಗೊಳ್ತೀನಿ. ಕಾಲೇಜ್ ಕಟ್ಟಕ್ 3 ಎಕರೆ ಜಮೀನ್ ಕೊಟ್ಟಂತ ಏಕೈಕ ಮನುಷ್ಯ. ನೀವು 3 ಎಕರೆ ಜಮೀನ್ ಕೊಟ್ಟಿದ್ದೀರಿ ಕಾಲೇಜ್ ಕಟ್ಟಲಿಕ್ಕೆ. ಮಕ್ಕಳಿಗೆ ಒಳ್ಳೇದಾಗ್ತದೆ, ಜನಕ್ಕೆ ಒಳ್ಳೇದಾಗ್ತದೆ ಅಂದ್ರೆ ನಾನು ಎಲ್ಲಾ ಆಸ್ತಿನೂ ದಾನ ಮಾಡಕ್ ರೆಡಿ ಇದ್ದೀನಿ, ಮುಲಾಜೆ ಇಲ್ಲ. ನೀವು ನಿಮ್ಮತ್ರ ಕೊಡ್ತಾ ಇದೀರಾ, ಬೇರೆ ಹತ್ರ ಯಾರತ್ರ ಈಸ್ ಕೊಡ್ತಾ ಇದೀರಾ? ಯಾರಾದ್ರೂ 100 ರೂಪಾಯಿ ಕೊಟ್ಟಿದ್ದೀನಿ ಅಂದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಅವ್ರಿಗೆ ಬರ್ಕೊಡ್ತೀನಿ ಚಾಲೆಂಜ್. 1 ರೂಪಾಯಿ ಲಂಚ ತಗೊಂಡಿಲ್ಲ ನೀವು, ದಂಧೆ ಮಾಡಿ ದುಡ್ಡು ಮಾಡಿಲ್ಲ ನೀವು. 1 ರೂಪಾಯಿ ಯಾರಾದ್ರೂ ಹೇಳಿದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಅವ್ರಿಗೆ ಬರ್ಕೊಡ್ತೀನಿ. ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕ್ತಾರೆ ಅಂತ ಹೇಳ್ತಾ ಇದೀರಿ, ಓಕೆ, ಸಾಧ್ಯನಾ ಅಂತ ನಮ್ಮ ಮತ್ತೆ ಏನ್ ಅಂಡೆಗೆ? ನಾವು ಯಾರು ಕೊಟ್ಟರು ದುಡ್ಡು ತಗೊಳ್ತೀವಿ ಓಟ್ ನಿಮ್ಗೆ ಹಾಕ್ತೀವಿ, ಓಪನ್ ಆಗಿ ಹೇಳ್ತಾರೆ. ಯಾಕೆ JDS ನಾಯ್ಕೆ ಮಾಡ್ಕೊಂಡ್ರಿ? ನಾನು ದುಡ್ಡು ಕೊಡಲ್ಲ ಟಿಕೆಟ್ಗೆ. JDS ಅಲ್ಲಿ ಕಾಸು ಕೊಟ್ರೆ ಮಾತ್ರ ಟಿಕೆಟ್ ಇಲ್ಲ ಕೊಟ್ಬಿಟ್ರು. ಕುಮಾರಣ್ಣ ನಾನು 2008ರಲ್ಲೇ ಕರೆದಿದ್ರು ಟಿಕೆಟ್ ಕೊಡಕ್ಕೆ. ನೀವು ಟಿಕೆಟ್ಗೆ ಯಾವುದೇ ಕಾಸು ಕೊಟ್ಟಿಲ್ಲ ಹಾಗಾದ್ರೆ? 1 ರೂಪಾಯಿ ಕೊಟ್ಟಿಲ್ಲ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಕುಮಾರಸ್ವಾಮಿ? ಯಾವ ಕಾರಣಕ್ಕೆ JDS ಕೋಟ್ ಹಾಕ್ಬೇಕು? ಜನ ಕುಮಾರಣ್ಣ ಅವ್ರು ಏನ್ ಹೇಳಿದ್ರೆ ಅದು ಮಾಡ್ತಾರೆ, ಅಷ್ಟೇ ತೊಂದರೆಗಳಿರ್ಲಿ ಮಾಡ್ತಾರನ್ನೋ ನಂಬಿಕೆ ಜನಕ್ಕೆ. ಮಹಿಳೆಯರಿಗೆ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಎಲ್ಲಾ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಧ್ಯನಾ? 100% ಆಗುತ್ತೆ. 25,000 ಕೋಟಿ ಸಾಲ ಮನ್ನಾ ಮಾಡಿದವರು 1,500 ಕೋಟಿ ಸಾಲ ಮನ್ನಾ ಮಾಡೋಕ್ಕಾಗಲ್ವಾ? ಕೋಲಾರದಲ್ಲಿ 6, ಚಿಕ್ಕಬಳ್ಳಾಪುರ 5, ಈ 11 ವಿಧಾನಸಭಾ ಕ್ಷೇತ್ರದಲ್ಲಿ JDS ಎಷ್ಟು ಸ್ಥಾನ ಗೆಲ್ಸುತ್ತೆ? ಮಾಲೂರಲ್ಲಿ ಈ ಬಾರಿ JDS ಗೆಲ್ಲತ್ತೆ, ಹಾಗಾದ್ರೆ ರಾಮೇಗೌಡರು ಗೆಲ್ತಾರೆ ಅಂದ್ರೆ ಎಲ್ಲದಕ್ಕೂ ರೆಡಿ ಇದ್ದೀವಿ. ನಾನು ಲಂಚ ಕೊಡಲ್ಲ, ಲಂಚ ತಗೊಳಲ್ಲ, ಮಾಲೂರು ಜನ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ನನ್ಗೆ ಆ ನಂಬಿಕೆ ಉಳಿಸ್ಕೊತಾರ ಇಲ್ವ ಅನ್ನೋದು ಬಹಳ ನನಗೆ ಪ್ರಶ್ನೆ. ಈಗಲೂ ಅಧಿಕಾರಿಗಳು ಎಲ್ಲರೂ ಭ್ರಷ್ಟರಲ್ಲ, ಅವ್ರನ್ನ ಭ್ರಷ್ಟ್ರ ಮಾಡ್ತಾ ಇರೋದು ರಾಜಕಾರಣಿಗಳೇ. ರಾಜಕಾರಣಿಗಳು ದುಡ್ಡು ಕೇಳಿಲ್ಲ ಅಂದ್ರೆ ಆ ಅಧಿಕಾರಿಗಳು ಭ್ರಷ್ಟ್ರ ಆಗಲ್ಲ. ಹಾಸ್ಪಿಟಲ್ ಅಲ್ಲಿ ಕೂಡ ದುಡ್ಡು ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದುಡ್ಡು ಕೊಟ್ಟರೆ ಒಂಥರ ಟ್ರೀಟ್ಮೆಂಟ್, ದುಡ್ಡು ಕೊಡಿಲ್ಲ ಅಂದ್ರೆ ಒಂಥರ ಟ್ರೀಟ್ಮೆಂಟ್. ಸಾಲ ಮಾಡಿ ಮನೆಗಳು ಕಟ್ಕೊಂಡ್ಬಿಟ್ಟಾರೆ, ಇವತ್ತು ಬಡ್ಡಿ ತೀರ್ಸಕ್ ಆಗ್ತಾ ಇಲ್ಲ. ಬಡ್ಡಿಗಳು 5%, 8% ಬಡ್ಡಿ. ಕುಮಾರಣ್ಣವ್ರ ಆಶೀರ್ವಾದದಿಂದ ಇದನ್ನೆಲ್ಲ ನಾನು ಸಾಲ ಮಾಡಿಯೇ ಮಾಡ್ತೀನಿ. ಬಟ್ ನನಗೂ ಬಹಳ ಕಾಡುವಂತ ಪ್ರಶ್ನೆ, JDS ಗೆ 113 ಸ್ಥಾನ ಬರುತ್ತಾ ಅಂತ? 100% ಬರುತ್ತೆ. ಮಾಲೂರಿನ ಜನಕ್ಕೆ ತಾವೇನ್ ಕೇಳ್ಕೊತೀರಿ? 10,000 ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ ನಾನು. ಈಗ ಹಿಂದೆ ಏನೋ ಮಾಡಿದ್ದೀನಿ ಅದಕ್ಕೆ ಅವಕಾಶ ಕೇಳ್ತಾ ಇಲ್ಲ, ಮುಂದೆ ಮಾಡಬೇಕಾಗಿರ್ತಕ್ಕಂಥದಕ್ಕೊಂದು ಅವಕಾಶ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಕೊಳ್ಳಿ, ಇಲ್ಲ ನಾನು ಚೇಂಜ್ ಮಾಡಿ. ಎರಡು 2023ರ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಕೆಲವೇ ದಿನಗಳು ಬಾಕಿ.
ಅಂದ್ರೆ ಚುನಾವಣೆಯಲ್ಲಿ 224 ಕ್ಷೇತ್ರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಸಹಜವಾದ ಚರ್ಚೆ. ಆದ್ರೆ ವಿಧಾನಸೌಧದಲ್ಲಿ ಕೂತವರು ಯೋಗ್ಯರು ಕೂರ್ಬೇಕು, ಸಮರ್ಥರು ಕೂರ್ಬೇಕು, ಜನಪರ ಕಾಳಜಿ ಇರೋರು ಕೂರ್ಬೇಕು ಅನ್ನೋ ಒತ್ತಾಸೆ ಅದನ್ನ ನಾನು ಪದೇ ಪದೇ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ಶಾಸಕ ಆದವರು ಜನರಿಗೆ ಸಿಗ್ಬೇಕು, ಜನಗಳ ಜೊತೆ ಬೆರಿಬೇಕು, ಜನಗಳ ಕಷ್ಟವನ್ನ ಅರಿಬೇಕು ಮತ್ತೆ ಅದನ್ನ ಪರಿಹಾರ ಮಾಡಬೇಕು. ಈ ದಿಸೆಯಲ್ಲಿ ನೋಡಿದಾಗ ಅಂತವ್ರು ಸಿಗೋದು ಬಹುತೇಕ ಅಪರೂಪ. ಆದ್ರೆ ಇನ್ನು ಕೂಡ ಚುನಾವಣೆ ಗೆದ್ದಿಲ್ಲ. ಆದ್ರೆ ಚುನಾವಣೆ ವಿಚಾರ ಅಂತ ಬಂದಾಗ ಇಡೀ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಂದೆ ಆದಂತ ಚಾಪು ಮೂಡಿಸಿ ಚುನಾವಣಾ ರಣಕಣಕ್ಕೆ ಈಗ ಧುಮುಕಿದ್ದಾರೆ. ನನ್ನ ಜೊತೆ ಇದ್ದಾರೆ ಮಾಲೂರಿನ ಜೆಡಿಎಸ್ ನ ಅಭ್ಯರ್ಥಿಯಾದಂತ ರಾಮೇಗೌಡರು. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.